ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ ಇಗೋ ಆ ನೀತಿವಂತನು ರೇ ಪ್ರಿನ್ಸ್ ಪುಟ ಟೂ ಫೈವ್ ಏಯ್ಟ್ ಫೈವ್ ಪುಟದ ಸಂಖ್ಯೆ ನಲವತ್ತ್ಮೂರು ನಲವತ್ತ ನಾಲ್ಕು ಅತಿ ಆಶೀರ್ವಾದಕರ ಸ್ಥಿತಿಯನ್ನು ದೇವರು ದಯಪಾಲಿಸಬೇಕಾದರೆ ನಾವು ಎಂಥ ಗುಣಲಕ್ಷಣಗಳನ್ನು ಗಳಿಸಿಕೊಳ್ಳುವುದು ಅವಶ್ಯ ಆ ರಾಜ್ಯಕ್ಕೆ ನಾವು ಬಾಧ್ಯರಾಗಿ ನೀತಿಯಿಂದ ತುಂಬಲ್ಪಟ್ಟು ದೇವರ ಕನಿಕರ ಹಾಗೂ ನಿತ್ಯವಾದ ಆಧರಣೆಯನ್ನು ಪಡೆದು ದೇವರ ಮಕ್ಕಳೆಂದು ಕರೆಸಿಕೊಂಡವರಾಗಿ ಆತನ ಮುಖವನ್ನು ನೋಡುವುದಕ್ಕೆ ಅಪ್ಪಣೆ ಹೊಂದಿ ಪರಲೋಕದಲ್ಲಿ ಮಹಾ ಪ್ರತಿಫಲವನ್ನು ಹೊಂದಬೇಕಾದರೆ ನಾವು ಎಂಥವರಾಗಿರಬೇಕು ಯಾವ ಪ್ರಶ್ನೆಗಳು ಯಾವ ವಿಷಯಗಳು ಯಾವ ಸತ್ಯವೇದ ಪಾಠಗಳು ಇದಕ್ಕಿಂತಲೂ ನಮಗೆ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡಲು ಇಲ್ಲವೇ ಬಹು ಪ್ರಯೋಜನಕಾರಿ ಅಧ್ಯಯನವಾಗಲು ಸಾಧ್ಯ ಆ ಶ್ರೇಷ್ಠ ಬೋಧಕನು ಈ ವಾಕ್ಯ ಭಾಗವನ್ನು ಒಂದು ವಿಷಯವನ್ನಾಗಿ ಮಾಡಿ ತನ್ನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ತನ್ನ ಪ್ರಾಮುಖ್ಯವಾದ ಉಪದೇಶಗಳಲ್ಲಿ ಒಂದನ್ನಾಗಿ ಮಾಡಿ ಅದರಲ್ಲಿ ತನ್ನ ವಾದ ಸರಣಿಯ ಮುಖ್ಯಾಂಶಗಳು ಬರೆಯಲ್ಪಟ್ಟು ಈ ಸುವಾರ್ಥ ಯುಗದ ಪರ್ಯಂತರ ತನ್ನ ನಿಜವಾದ ಹಿಂಬಾಲಕರಿಗೆ ಅವುಗಳು ಬುದ್ಧಿಮಾತುಗಳಾಗಿರುವಂತೆ ಮಾಡಿದನು ಆತನ ಹಿಂಬಾಲಕರಾಗಿ ನಾವು ಅನುಸರಿಸಬೇಕಾಗಿರುವ ನಮ್ಮ ಕರ್ತನ ಗುಣಗಳು ಒಂದು ವಿಷಯವಾದರೆ ಆ ಗುಣಗಳನ್ನು ಅಥವಾ ಮನೋಭಾವವನ್ನು ಪಡೆಯುವುದು ಎಂಬುದರ ಅರ್ಥವೆಂದರೆ ದೇವರು ದಯಪಾಲಿಸಿರುವ ಆಶೀರ್ವಾದಗಳೆಲ್ಲವನ್ನು ಗಳಿಸಿಕೊಳ್ಳುವುದು ಹೀಗಿದ್ದರೂ ನಮ್ಮ ಮನಸ್ಸುಗಳು ಈ ಸಂಗತಿಗಳನ್ನು ಬಹು ಭಿನ್ನವಾದ ರೀತಿಯಲ್ಲಿ ಪ್ರಸ್ತುತಪಡಿಸಲು ಒಬ್ಬ ಛಾಯಾಚಿತ್ರಗಾರನು ಒಂದು ವಸ್ತುವಿನ ಮುಂದಣ ನೋಟ ಬಲ ಪಾರ್ಶ್ವದ ನೋಟ ಎಡಪಾಶ್ವದ ನೋಟ ಇಂಧನ ನೋಟ ಹಾಗೂ ಮೂರೆಯ ನೋಟಗಳನ್ನು ಸೆರೆ ಹಿಡಿದು ಅದರ ರಚನೆಯ ಎಲ್ಲ ಅಂಶಗಳು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಹಾಗೆ ನಮ್ಮ ಕರ್ತನು ಈ ಒಂದು ಗುಣವನ್ನು ಅಥವಾ ಮನೋಭಾವವನ್ನು ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿ ಅವುಗಳ ಒಂದೊಂದು ಅಂಶಗಳು ಪ್ರತ್ಯೇಕವಾಗಿ ತೋರುಬರುವಂತೆ ಮಾಡಿರುವನು ಮೊದಲನೆಯದಾಗಿ ಅಗತ್ಯವಾದದ್ದು ನಾವು ವಿವೇಚನಾಪೂರ್ಣರಾಗಿ ಭಾವಿಸುವಂತೆ ನಮ್ಮ ಕರ್ತನು ಪ್ರಸ್ತುತಪಡಿಸುವ ಮೊದಲ ಗುಣ ಚಿತ್ರಣವು ಕನಿಷ್ಠವೆಂದರೆ ಕೆಲವು ವಿಧದಲ್ಲಿಯಾದರೂ ಅತಿ ಮುಖ್ಯವಾದದ್ದಾಗಿತ್ತು ಅದು ಯಾವುದೆಂದರೆ ದೀನಭಾವ ದೀನ ಮನಸ್ಸುಳ್ಳವರು ಆತ್ಮದಲ್ಲಿ ಬಡವರು ಧನ್ಯರು ಪರಲೋಕ ರಾಜ್ಯವು ಅವರದು ದೀನಭಾವ ಒಂದೇ ಅಗತ್ಯವಿರುವ ಗುಣವೆಂದು ಆದುದರಿಂದ ಯಾರ್ಯಾರು ದೀನಭಾವವುಳ್ಳವರೋ ಅವರು ಆ ರಾಜ್ಯವನ್ನು ಪಡೆಯುವರೆಂದು ಇದು ಸೂಚಿಸುವುದೆಂದು ನಾವು ತಿಳಿದುಕೊಳ್ಳುವುದಿಲ್ಲ ಆದರೆ ವಾಸ್ತವವಾಗಿ ಹೇಳುವುದಾದರೆ ಆ ರಾಜ್ಯವನ್ನು ಪಡೆಯಲು ಮುಖ್ಯವಾಗಿರುವ ಮೊದಲ ಪೂರ್ವಭಾವಿ ಷರತ್ತೆಂದರೆ ಅದು ದೀನಭಾವ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೀನತೆಯುಳ್ಳ ಜನರೆಲ್ಲರೂ ಆ ರಾಜ್ಯವನ್ನು ಪಡೆಯಲಾಗುವುದಿಲ್ಲವಾದರೂ ದೀನತೆ ಇಲ್ಲದ ಜನರು ಆ ರಾಜ್ಯವನ್ನು ಪಡೆಯಲಾರರು ಪರಲೋಕ ರಾಜ್ಯವು ಅವರದು ಎಂಬುವುದರ ಅರ್ಥವು ಈ ವರ್ಗದ ಜನರಿಗೆ ಆ ಸ್ಥಾನ ಮಾನ ಹಾಗೂ ಆಶೀರ್ವಾದಗಳನ್ನು ಪಡೆಯಲು ಇರುವ ಷರತ್ತುಗಳನ್ನು ಅಂಗೀಕರಿಸಲು ಸಾಧ್ಯವೆಂಬುವುದು ಹೆಮ್ಮೆ ಅಹಂಕಾರ ಸ್ವಪ್ರತಿಷ್ಠೆ ಮುಂತಾದ ಭಿನ್ನವಾದ ಮನೋಭಾವದವರೆಲ್ಲರೂ ಅವರುಗಳಲ್ಲಿ ಈ ಪ್ರತಿಕೂಲವಾದ ಮನೋಸ್ಥಿತಿಗಳು ಅವರ ಗುಣಗಳ ಮೂಲ ಅಸ್ಥಿವಾರಗಳಂತಿರುವವರೆಗೂ ಆ ರಾಜ್ಯ ಪಡೆಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುವುದು ಓ ಕರ್ತನ ಜನರು ಈ ವಿಷಯವನ್ನು ಸ್ಪಷ್ಟವಾದ ಹಾಗೂ ಭಿನ್ನವಾದ ರೀತಿಯಲ್ಲಿ ನೋಡಿದವರಾಗಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ತನ್ನ ಕೃಪೆಯನ್ನು ಅನುಗ್ರಹಿಸುವನು ಎಂಬುದು ತಮಗೆ ಪ್ರತ್ಯೇಕವಾಗಿ ಹೇಳಿರುವುದೆಂಬುದನ್ನು ತಕ್ಷಣವೇ ಗ್ರಹಿಸಿಕೊಂಡಲ್ಲಿ ಎಷ್ಟೋ ಒಳ್ಳೆಯದು ಈ ಅಂಶವು ದೇವಕುಮಾರನ ಸಾರೂಪಕ್ಕೆ ತಮ್ಮನ್ನು ಸರಿಹೊಂದಿ ಹೊಂದಿಸಿಕೊಳ್ಳಲು ಯತ್ನಿಸುತ್ತಿರುವ ಕರ್ತನವರಲ್ಲಿ ಅಲ್ಪರಾದ ಪ್ರತಿಯೊಬ್ಬನನ್ನೂ ಎಷ್ಟೋ ಎಚ್ಚರವಾಗಿರುವಂತೆ ಮಾಡುವುದು ಅವರು ಈ ದೀನಭಾವವನ್ನು ತಮ್ಮ ಹೃದಯಗಳಲ್ಲಿ ಅಭಿವೃದ್ಧಿಪಡಿಸಿಕೊಂಡು ಕಾಪಾಡಿಕೊಳ್ಳಲು ಎಷ್ಟು ಆಸಕ್ತರಾಗಿ ಜಾಗ್ರತೆಯುಳ್ಳವರಾಗಿರುವಂತೆ ಅದು ಮಾಡುವುದಲ್ಲದೆ ಅವರ ಅನುದಿನದ ಜೀವಿತದಲ್ಲಿ ಇದು ಎಷ್ಟೋ ಹೆಚ್ಚು ಹೆಚ್ಚಾಗಿ ಇತರರಿಗೆ ಕಾಣಬರುವಂತಾಗುವುದು ಹಾಗೂ ಅದು ವಿಶೇಷವಾಗಿ ಸಹೋದರರಲ್ಲಿ ಎಷ್ಟೋ ಆಶ್ಚರ್ಯಕರವಾದ ಮತ್ತು ಎಷ್ಟೋ ಒಳ್ಳೆಯ ಪ್ರಭಾವವನ್ನು ಉಂಟು ಮಾಡುವುದಾಗಿ ಪರಿಣಮಿಸುವುದು